ನಮಸ್ತೆ, ನಾನು ನಿಮ್ ನಲ್ಪಾಡ್ ಮಾತಾಡ್ತೀನಿ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಪಕ್ಷವಾದ ಕಾಂಗ್ರೆಸ್ ಪಕ್ಷ ಒಂದು ಅಭಿಯಾನವನ್ನು ಶುರು ಮಾಡಿದೆ, ಸ್ಪೀಕ್ ಅಪ್ ಫಾರ್ ಇಂಡಿಯಾ ಫಾರ್ ಸ್ಟೂಡೆಂಟ್ಸ್ ಅನ್ನುವ ಒಂದು ಅಭಿಯಾನ. ಈ ಸಮಯದಲ್ಲಿ ಕೊರೋನಾ ಮಹಾಮಾರಿಯನ್ನ ನಾವೆಲ್ಲ ಎದುರಿಸ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಜೊತೆಗೂಡಿ ಎಲ್ಲ ಪಕ್ಷ ಭೇದ ಎಲ್ಲ ಬಿಟ್ಟು ಮಾನವೀಯತೆಯನ್ನ ಮಾತ್ರ ಮುಂದಿಟ್ಟು ನಾವೆಲ್ಲ ಜೊತೆಗೂಡಿ ಈ ಕೊರೋನಾವನ್ನು ಎದುರಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಈ ಬಿಜೆಪಿ ಪಕ್ಷ ಅದನ್ನೆಲ್ಲ ಮಾರಿಗಟ್ಟು ಅದನ್ನೆಲ್ಲ ಬಿಟ್ಟು ನಮ್ಮ ಯುವಕರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಇದು ನಮಗೆ ಚಿಂತನೆ ಆಗುವಂತ ಸಮಯ ಸಂದರ್ಭ. ನಾವು ಅರ್ಥ ಮಾಡ್ಕೊಬೇಕು, ಕರ್ನಾಟಕದಲ್ಲಿ ಇದೇ ಬಿಜೆಪಿ ಸರ್ಕಾರ ಕೊರೋನಾ ಸಮಯದಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನ ಮಾಡುತ್ತೆ. ಇಲ್ಲಿ 32 ಸ್ಟೂಡೆಂಟ್ಸ್ಗೆ ಕೊರೋನಾ ಬರುತ್ತೆ ಈ ಎಕ್ಸಾಮ್ ಸಮಯದಲ್ಲಿ. ಈ 32 ಜನ ಮಕ್ಕಳ ಮೇಲೆ ನಡೆಯುವಂತ ಪ್ರಭಾವ ನಾವು ಅರ್ಥ ಮಾಡ್ಕೊಬೇಕು. ಇವಾಗ ಇದೇ ಬಿಜೆಪಿ ಸರ್ಕಾರ ಸೆಂಟ್ರಲ್ ಹೇಳುತ್ತೆ ಯುಜಿ ಎಕ್ಸಾಮ್ಸ್ ಅನ್ನ ಮಾಡಬೇಕು ಅಂತ. ಏನ್ ತಿಳ್ಕೊಂಡಿದ್ದೀರಾ ನೀವು? ಇವಾಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ನಂಬರ್ ಆಫ್ ಯಂಗ್ಸ್ಟರ್ಸ್ ಇರೋದು ವರ್ಲ್ಡ್ ಅಲ್ಲೇ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಈ ಸಮಯದಲ್ಲಿ. ಅಂತ ಒಂದು ಸಿಚುವೇಶನ್ ಅಲ್ಲಿ ಅವರು ನಮ್ಮ ಮುಂದಿನ ಪೀಳಿಗೆ, ಈ ಪೀಳಿಗೆಯನ್ನ ನಾವು ರಕ್ಷಣೆ ಮಾಡುವಂತದ್ದು ನಮ್ಮ ಕರ್ತವ್ಯ. ಅವರನ್ನ ನೀವು ಎಕ್ಸಾಮ್ ಬರೆಯಕ್ಕೆ ಹೇಳಿದ್ರೆ ಅವ್ರು ಹೆಂಗ್ ಹೋಗ್ಬೋದು? ನೀವು ಅವ್ರು ಮುಂಚೆ ಮಾಡಿರುವಂತ ಎಕ್ಸಾಮ್ಸ್ ಮಾರ್ಕ್ಸ್ ಅನ್ನ ತಗೊಂಡು ಅವ್ರನ್ನ ಆ ಮಾರ್ಕ್ಸ್ ಅನ್ನ ನೀವು ಅರ್ಥ ಮಾಡಿಕೊಂಡು ಅವರನ್ನ ಮುಂದೆ ಪ್ರಮೋಟ್ ಮಾಡಬೇಕು ಅಂತ ನಮ್ಮ ನಿಮ್ಮಲ್ಲಿ ಮನವಿ. ಯಾಕಂದ್ರೆ ನಾವು ಏನೇ ಪ್ರೊಟೆಸ್ಟ್ ಮಾಡಿದ್ರು ಏನೇ ಮಾತಾಡಿದ್ರು ನೀವು ನಿಮ್ಮತ್ರ ಇದೆ ಇದ್ರೂ ಫೈನಲ್ ಅಥಾರಿಟಿ. ನಮಗೆ ಒಂದಂತೂ ಅರ್ಥ ಆಗಿದೆ, ಬಿಜೆಪಿ ಸರ್ಕಾರಕ್ಕೆ ಕಣ್ಣಿಲ್ಲ, ಬಾಯಿ ಇಲ್ಲ, ಮೂಗಿಲ್ಲ, ಇವಾಗ ಅನಿಸ್ತಾ ಇದೆ ಹೃದಯನೂ ಇಲ್ಲ ಅನ್ನುವಂತ ಸಿಚುವೇಶನ್ಗೆ ನೀವು ತಗೊಂಡ್ಬರ್ತಾ ಇದ್ದೀರಿ. ನೀವು ನಮ್ಮ ಯುವಕರನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡಿದ್ದೀವಿ, ಅವರ ಫ್ಯೂಚರ್ ಅನ್ನ ಸೇಫ್ ಅಂತ ಫೀಲ್ ಮಾಡಿಸಿ, ಅವರಿಗೆ ಒಳ್ಳೆ ಒಂದು ಸೆಕ್ಯೂರಿಟಿಯನ್ನ ಕೊಡಿ. ಹಿಂಗೆ ಅವರನ್ನ ಆಚೆ ಬರಕ್ಕೆ ಹೇಳಿ ತುಂಬಾ ತಪ್ಪಾದ ಕೆಲಸವನ್ನ ಮಾಡ್ತಾ ಇದ್ದೀರಾ. ಇವತ್ತು ಎಲ್ಲ ಯುವಕರು ಆಚೆ ಬಂದು ಕೇಳ್ತಾ ಇರೋದು ಒಂದೇ, ನೀವು ನಮ್ಮ ಜೊತೆ ಇರಿ, ನಮ್ಮ ಸೇಫ್ಟಿಯನ್ನ ನೋಡ್ಕೊಳ್ಳಿ ಅಂತ. ಇದನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹರಿ.